पंच राज्य एलेक्षन रिसल्ट ऐन इतना नम राज्य मुंदिन वर्ष बहुत एलेक्षन मेले परिणाम बीरता हिगन गंभीर चर्चे बरता है ताई आशीर्वाद सीएम पट ओके पंजाब एलेक्षन संबंध पटते कमेडियन भगवंत मान के पंजाब सीएम पट पंजाब नल्ली शतमान पक्ष धूलीपट आगे श्री सामान्यरन्न गेलिसिदारे पंजाब मतदाररु हागागि पंजाब नल्ली हास्य कलाविदनिगे पंजाब न गद्दुगे सीएम गद्दुगे वंदिदे ताई आशीर्वादद मातिनंते सीएम पट्ट इदीग हास्य कलाविदनिगे सिक्किदे कमेडियन भगवंत मान गे पंजाब सीएम पट्ट इल्लि शतमानद पक्ष अन्नुवंतद्दु धूलीपट आगिदे आप पक्ष ईग अल्लि जारिगे बंदिदे हेच्चिन मतगळन्न हेच्चिन क्षेत्रगळन्न पडेदुकोळ्ळुव मूलक हास्य कलाविदनिगे पंजाब न गद्दुगे ओल्दिदे ताई आशीर्वादद मातिनंते हास्य कलाविद इदिग भगवंत मान्गे पंजाब न सीएम पट्ट पंजाब नल्लि आपगे अत्यद्भुत गेलुवु कॉमेडियन गे ओलिदु बंतु मुख्यमंत्री पट्ट ಮೊಬೈಲ್ ಶಾಪ್ ನೌಕರನಿಂದ ಶ್ರೀಸಾಮಾನ್ಯನವರೆಗೂ ಜಯ ಕದನ ಕುತೂಹಲವಾಗಿದ್ದ ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯದ್ಭುತ ಫಲಿತಾಂಶ ಬಂದಿದೆ ಆಮ್ ಆದ್ಮಿ ಪಕ್ಷಕ್ಕೆ ಪಂಜಾಬ್ ಗದ್ದುಗೆ ಸಿಕ್ಕಿದೆ ಚುನಾವಣೋತ್ತರ ಸಮೀಕ್ಷೆಗಳು ನಿಜವಾಗಿದೆ ಒಟ್ಟು 117 ಸ್ಥಾನಗಳ ಪೈಕಿ 92 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸುವ ಮೂಲಕ ಇಡೀ ದೇಶಕ್ಕೆ ಅಚ್ಚರಿ ಮೂಡಿಸಿದೆ ಐದು ವರ್ಷಗಳ ಆಡಳಿತ ನಡೆಸಿದ್ದ ಕಾಂಗ್ರೆಸ್ 18 ಸ್ಥಾನಗಳನ್ನು ಪಡೆದ್ರೆ ಅಕಾಲಿ ದಳ 4 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಹೀನಾಯ ಸೋಲನ್ನು ಒಪ್ಪಿಕೊಂಡಿವೆ ನಾಯಕತ್ವ ಕಚ್ಚಾಟದಲ್ಲಿ ಆಂತರಿಕ ಗೊಂದಲ ಮಾಡಿಕೊಂಡಿದ್ದ ಕಾಂಗ್ರೆಸ್ಗೆ ಪಂಜಾಬ್ ಮತದಾರರು ಶಾಕ್ ಕೊಟ್ಟಿದ್ದಾರೆ ಪಂಜಾಬ್ ಸಿಎಂ ಚರಣ್ಜಿತ್ ಸಿಂಗ್ ಚನ್ನಿ ಕಾಂಗ್ರೆಸ್ ಅಧ್ಯಕ್ಷ ನವಜೋತ್ ಸಿಂಗ್ ಸಿದ್ದು ಪ್ರಕಾಶ್ ಸಿಂಗ್ ಬಾದಲ್ ಸೇರಿ ಹಲವು ಘಟಾನುಘಟಿಗಳಿಗೆ ಮತಪ್ರಭುಗಳು ಮನೆ ದಾರಿ ತೋರಿಸಿದ್ದಾರೆ ಅಲ್ಲದೆ ಸಿಎಂ ಚನ್ನಿ ವಿರುದ್ಧ ಸ್ಪರ್ಧಿಸಿದ್ದ ಮೊಬೈಲ್ ರಿಪೇರಿ ಮಾಡುವ ಲಾಭ್ ಸಿಂಗ್ ರನ್ನು ಜನರು ಗೆಲ್ಲಿಸುವ ಮೂಲಕ ಶ್ರೀಸಾಮಾನ್ಯನಿಗೂ ಅಧಿಕಾರ ಕೊಟ್ಟಿದ್ದಾರೆ ಕಾಮಿಡಿಯನ್ ನಿಂದ ಮುಖ್ಯಮಂತ್ರಿವರೆಗೆ ತಾಯಿ ಆಶೀರ್ವಾದದಿಂದ ಒಲಿದ ಪಂಜಾಬ್ ಗದ್ದುಗೆ ಪಂಜಾಬ್ನ ನೂತನ ಸಿಎಂ ಆಗಿ ಹಾಸ್ಯ ಕಲಾವಿದ ಭಗವಂತ ಮಾನ್ ಆಯ್ಕೆಯಾಗಿದ್ದಾರೆ ಫೆಬ್ರವರಿ 20ಕ್ಕೆ ತಮ್ಮ ತಾಯಿ ಜೊತೆ ಮತದಾನಕ್ಕೆ ಹೋಗಿದ್ದಾಗ ಮಾನ್ ಅವರ ತಾಯಿ ನನ್ನ ಮಗ ಈಗಲೇ ಸಿಎಂ ಆಗಿದ್ದಾನೆ ಅಂದಿದ್ರು ತಾಯಿಯ ಆಶೀರ್ವಾದ ಈಗ ನಿಜವಾಗಿದೆ 48 ವರ್ಷದ ಭಗವಂತ ಮಾನ್ ಸಂಗ್ರೂರ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಕಾಲೇಜು ದಿನಗಳಿಂದಲೇ ಸಾಮಾಜಿಕ ರಾಜಕೀಯ ವಿಚಾರಗಳನ್ನು ವಿಡಂಬನೆ ಮಾಡುತ್ತಾ ಕಾಮಿಡಿಯನ್ ಆಗಿ ಗುರುತಿಸಿಕೊಂಡಿದ್ರು ಈ ಮೂಲಕವೇ 2014ರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಈಗ ಧುರಿ ಕ್ಷೇತ್ರದಿಂದ ಸ್ಪರ್ಧಿಸಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸೋಲುಣಿಸಿದ್ದಾರೆ ಪಂಜಾಬ್ನ ಈ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ಮೇಲೂ ಪರಿಣಾಮ ಬೀರಲಿದೆಯಾ ಎಂಬ ಚರ್ಚೆ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಈಗಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದಿದ್ದರೆ 2023ಕ್ಕೆ ಕರ್ನಾಟಕದಲ್ಲೂ ಹೀಗೆ ಆಗಬಹುದು ಎನ್ನಲಾಗ್ತಾ ಇದೆ ನಾಯಕತ್ವ ಗೊಂದಲ ನಾಯಕರ ಆಂತರಿಕ ಕಚ್ಚಾಟ ಟಿಕೆಟ್ ಹಂಚಿಕೆಯಲ್ಲಿ ಬೆಂಬಲಿಗರ ಲಾಬಿ ಎಲ್ಲವನ್ನ ಬದಿಗೆ ಸರಿಸಿದ್ರೆ ಕಾಂಗ್ರೆಸ್ಗೆ ಜಯದ ಸಿಹಿ ಸಿಗಬಹುದಾಗಿದೆ ಒಟ್ಟಿನಲ್ಲಿ ಪಂಜಾಬ್ನಲ್ಲಿ ಕಾಮನ್ ಮ್ಯಾನ್ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಅನ್ನ ಗುಡಿಸಿ ಹಾಕಿದೆ ಶ್ರೀಸಾಮಾನ್ಯನಿಗೆ ಅಧಿಕಾರ ಗದ್ದುಗೆಯನ್ನ ಮತದಾರರು ಕೊಟ್ಟಿದ್ದಾರೆ ಈ ಮೂಲಕ ಪಂಚರಾಜ್ಯ ಚುನಾವಣೆಯಲ್ಲಿ ಪಂಜಾಬ್ ಅದ್ಭುತ ಫಲಿತಾಂಶ ಕೊಟ್ಟಿದೆ ಶಬ್ಬೀರ್ ನಿಡಗುಂದಿ ಪಬ್ಲಿಕ್ ಟಿವಿ ನವದೆಹಲಿ